ನಮಸ್ಕಾರ. ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ವಿಧಾನಸಭೆಯಲ್ಲಿ ಇವತ್ತು ಮತ್ತೊಂದು ಬೃಹತ್ ನಾಟಕ ವಿಪ್ ಗುಮ್ಮ. ಮುಂಬೈನಲ್ಲಿ ಮತ್ತೊಂದೆಡೆ ಢವ ಢವ ದೋಸ್ತಿ ಖತಂ. ಬಿಜೆಪಿ ಬಿಗ್ ಗೇಮ್. ಕ್ಷಣ ಕ್ಷಣ ಪಕ್ಕಾ ಮಾಹಿತಿ ನ್ಯೂಸ್ 18 ನಲ್ಲಿ. ಶಕ್ತಿಸೌಧದಲ್ಲಿ ಇವತ್ತು ಅತ್ಯಂತ ದೊಡ್ಡದೊಂದು ಬೃಹತ್ ನಾಟಕ ನಡೆಯುತ್ತೆ. ದೋಸ್ತಿ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಇಡೀ ದೇಶದ ಕಣ್ಣು ಕರ್ನಾಟಕದ ಮೇಲೆ ನಿಂತಿದೆ. ಈ ಕ್ಷಣದಲ್ಲಿ ಏನಾಗುತ್ತೆ? ಇವತ್ತು ವಿಧಾನಸೌಧದಲ್ಲಿ ವಿಧಾನ ಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಸೊ ದೋಸ್ತಿ ಸರ್ಕಾರಕ್ಕೆ ಕೌಂಟ್ ಡೌನ್ ಶುರು ಅಂತೂ ಆಗಿದೆ. ಏನಾಗುತ್ತೆ ದೋಸ್ತಿ ಸರ್ಕಾರದ ಭವಿಷ್ಯ? ಇಡೀ ದೇಶದ ಕಣ್ಣು ನಮ್ಮ ರಾಜ್ಯದ ಮೇಲಿದೆ ಈ ಕ್ಷಣದಲ್ಲಿ. ಕರ್ನಾಟಕದ ವಿಧಾನಸಭೆಯಲ್ಲಿ ಏನಾಗುತ್ತೆ ಇವತ್ತು? ಶಕ್ತಿಸೌಧ ವಿಧಾನಸೌಧದಲ್ಲಿ ಇವತ್ತು ಮತ್ತಿನ್ಯಾವ ಹೊಸ ನಾಟಕ ತೆರೆದುಕೊಳ್ಳಲಿದೆ? ದೋಸ್ತಿ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ದೇಶದ ಕಣ್ಣು ಇವತ್ತು? ಯಾಕಂತಂದ್ರೆ ಇಡೀ ದೇಶದ ರಾಜಕೀಯದಲ್ಲೇ ಒಂದು ಬಹುದೊಡ್ಡ ತಿರುವನ್ನ ಪಡ್ಕೊಳ್ಳುವ ಸಾಧ್ಯತೆ ಇವತ್ತಿನ ಕರ್ನಾಟಕದ ರಾಜಕೀಯಕ್ಕಿದೆ. ಹಾಗಾಗಿ ಇವತ್ತೇನಾಗುತ್ತೆ ಕರ್ನಾಟಕದ ಶಕ್ತಿಸೌಧದಲ್ಲಿ ಏನಾಗುತ್ತೆ? ಇಡೀ ದೇಶದ ಜನರ ಕಣ್ಣು ಇವತ್ತು ನಮ್ಮ ರಾಜ್ಯದ ವಿಧಾನಸೌಧದ ಮೇಲಿದೆ. ಸೊ ಹಾಗಾಗಿ ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆಗಳು ಇವತ್ತು ವಿಧಾನಸೌಧದಲ್ಲಿ ನಡೆಯುತ್ತೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹಲವು ಆಯಾಮಗಳಲ್ಲಿ ಹಲವು ಕುತೂಹಲಗಳು ಗರಿಗೆದರಿದ್ದಾವೆ. ದೋಸ್ತಿ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಇವತ್ತು ನಿರ್ಣಾಯಕವಾದಂತಹ ದಿನ. ಹಾಗಾಗಿ ಇಡೀ ದೇಶದ ಕಣ್ಣು ನಮ್ಮ ರಾಜ್ಯದ ಶಕ್ತಿ ಕೇಂದ್ರ ಇವತ್ತಿಗೆ ಅಂತ್ಯವಾಗುತ್ತಾ ದೋಸ್ತಿ ಸರ್ಕಾರ. ಬಿಗ್ ಬಿಗ್ ಡಿಸೈಡಿಂಗ್ ಡೇ ಇವತ್ತು ಬಿಜೆಪಿಗೆ. ಇವತ್ತು ಶುಭ ಶುಕ್ರವಾರ ಆಗತ್ತಾ? ದೋಸ್ತಿಗೆ ಅದೃಷ್ಟ ಸಿಗುತ್ತೋ ಅಥವಾ ಅಧೋಗತಿಯೋ? ಕಾದು ನೋಡ್ಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ರಿವೀಲ್ ಆಗತ್ತೆ. ಹಲವು ಕಡೆಗಳಿಂದ ವಿಚಾರಗಳು ಸ್ಪಷ್ಟ ಆಗ್ತಾ ಹೋಗುತ್ತೆ. ಇವತ್ತಿನ ಶುಕ್ರವಾರದ ಬೆಳ್ಳಂ ಬೆಳಗ್ಗೆ ಅಂತೂ ಹೀಗೆ ಗರಿಗೆದರ್ತಾ ಇದೆ. ಎಲ್ಲ ಮಗ್ಗಲುಗಳಿಂದ ಕುತೂಹಲವನ್ನ ಹೊತ್ತು ತಂದಿದೆ. ಸೊ ದೋಸ್ತಿ ಸರ್ಕಾರದ ಪರಿಸ್ಥಿತಿ ಏನಾಗತ್ತೆ? ಎಲ್ಲ ಕಡೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಬಿಜೆಪಿ ಪಾಳೆಯ ಒಳಗೊಳಗೆ ಟೆನ್ಷನ್, ಕಾಂಗ್ರೆಸ್ ಪಾಳೆಯ ಆತಂಕದ ಬೇಗುದಿ, ಜೆಡಿಎಸ್ ನಲ್ಲೂ ಟೆನ್ಷನ್. ಮತ್ತೊಂದ್ ಕಡೆ ಸುಪ್ರೀಂ ನಿಂದ ಏನ್ ಆದೇಶ ಬರುತ್ತೆ? ಸದನದಲ್ಲಿ ಏನಾಗತ್ತೆ? ದೋಸ್ತಿ ಬಿಜೆಪಿಗೆ ಟೆನ್ಷನ್. ಮಳೆಗಾಲದ ಅಧಿವೇಶನ ಆರಂಭ ಆಗಬೇಕು, ಎಲ್ಲವೂ ಸರಿಯಾಗಿದ್ದರೆ ಇವತ್ತು ಬಹಳ ನೆಮ್ಮದಿಯಿಂದ ದೋಸ್ತಿ ಸರ್ಕಾರ ಅಧಿವೇಶನ ಆರಂಭ ಮಾಡಬೇಕಾಗಿತ್ತು. ಆದ್ರೆ ಹಾಗಿಲ್ಲ ಪರಿಸ್ಥಿತಿ. ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲೊಂದು ಬ್ರಹ್ಮಾಸ್ತ್ರ ಕಾದಿದ್ಯಾ? ಸುಪ್ರೀಂ ನಲ್ಲಿ ಏನಾಗತ್ತೆ? ಅತೃಪ್ತರ ಅರ್ಜಿಯ ವಿಚಾರಣೆ ಏನಾಗತ್ತೆ? ಏನು ಆದೇಶ ಬರುತ್ತೆ ಸುಪ್ರೀಂ ಕೋರ್ಟ್ ಕಡೆಯಿಂದ? ದೋಸ್ತಿ ಭವಿಷ್ಯ ಏನಾಗತ್ತೆ? ರಾಜೀನಾಮೆಯ ಕಿತ್ತಾಟದ ವಿಚಾರ ಏನಾಗತ್ತೆ? ಸ್ಪೀಕರ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಬಹುದು? ಮುಂಬೈ ಪಾಳೆಗಾರರ ಭವಿಷ್ಯ ಏನಾಗತ್ತೆ? ಮುಂಬೈನಲ್ಲಿ ಹೋಗಿ ಮೂರ್ ನಾಲ್ಕು ದಿನಗಳಿಂದ ಕೋಟೆ ಕಟ್ಟಿಕೊಂಡು ಕೂತೋರ ಕಥೆ ಏನಾಗತ್ತೆ? ವಿಧಾನಸೌಧ ಒಟ್ಟಾರೆ ಕೌತುಕದ ಒಂದು ಸ್ಥಳ ಆಗಿರೋದನ್ನ ಅದರ ಪಕ್ಕಾ ಡೀಟೇಲ್ಸ್ ನ ನ್ಯೂಸ್ 18 ನ ನಿಮಗೆ ತರುತ್ತೆ. ರಾಜಕೀಯದ ಪಕ್ಕಾ ಮಾಹಿತಿಗೆ ಎಲ್ಲೂ ಹೋಗದೆ ವೀಕ್ಷಕರ ನ್ಯೂಸ್ 18 ನೋಡ್ತಾ ಇರಿ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ? ಕಳೆದ ನಾಲ್ಕು ದಿನಗಳಿಂದಾನು ಮೊದಲು ನ್ಯೂಸ್ 18 ನಲ್ಲಿ ಸುದ್ದಿಯಾಗಿ ಬರುವಂತದ್ದು ಅನಂತರ ಮುಂದಿನ ಕ್ಷಣದ ವಾಸ್ತವ ಆಗತ್ತೆ. ಇಡೀ ದೇಶ ನ್ಯೂಸ್ 18 ನೋಡ್ತಾ ಇದೆ ವೀಕ್ಷಕರೇ. ಪ್ರತಿ ಸುದ್ದಿ ಅದು ರಾಜಕಾರಣಿಗಳು ರಾಜೀನಾಮೆ ಕೊಡೋದಕ್ಕೆ ಆರಂಭ ಮಾಡಿದ ಕ್ಷಣದಿಂದ ಪ್ರತಿ ರಾಜಕೀಯ ಸುದ್ದಿಯನ್ನ ಎಲ್ಲರಿಗಿಂತ ಮೊದಲು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದೆ ನ್ಯೂಸ್ 18. ದೋಸ್ತಿ ಢವ ಢವ ಯಾವ ರೀತಿನಲ್ಲಿ ಇದೆ, ಯಾವ್ಯಾವ ಪಾಳ್ಯದಲ್ಲಿ ಏನಾಗ್ತಾ ಇದೆ, ಯಾರೂ ತಲುಪದ ಜಾಗಗಳನ್ನ ನ್ಯೂಸ್ 18 ಕನ್ನಡ ತಲುಪಿದೆ. ಇವತ್ತು ಎಲ್ಲೆಲ್ಲಿ ಏನಾಗುತ್ತೆ ಎಲ್ಲ ಸುದ್ದಿಗಳನ್ನ ರಾಜಕೀಯ ಸುದ್ದಿಯಲ್ಲಿ ಎಸ್ ನಾವೇ ಫಸ್ಟ್, ಮೊತ್ತ ಮೊದಲಿಗೆ ಎಲ್ಲರಿಗಿಂತ ಮುಂಚೆ ಮತ್ತು ಎಲ್ಲರಿಗಿಂತ ನಿಖರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ. ಸೊ ಪ್ರತಿ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ ಏನ್ ಆಗ್ತಾ ಇರುತ್ತೆ ಈ ಕ್ಷಣದಲ್ಲಿ ನ್ಯೂಸ್ 18 ನಲ್ಲಿ ಸುದ್ದಿಯಾಗಿರ್ತಕ್ಕಂಥದ್ದು ಮರುಕ್ಷಣದ ವಾಸ್ತವವಾಗಿರುತ್ತೆ. ವಾಸ್ತವವನ್ನ ಎಲ್ಲರಿಗಿಂತ ಮುಂಚೆ ಎಲ್ಲರಿಗಿಂತ ನಿಖರವಾಗಿ ನಿಮ್ಮ ಮನೆ ಬಾಗಿಲಿಗೆ ತರ್ತಾ ಇರ್ತಕ್ಕಂಥದ್ದು ನ್ಯೂಸ್ 18. ಒಂದ್ ಕಡೆ ದೋಸ್ತಿಗಳ ಢವ ಢವ ಏನಾಗತ್ತೆ ನೋಡಿ. ನಿನ್ನೆ ರಾತ್ರಿ ನ್ಯೂಸ್ 18 ಬಿತ್ತರ ಮಾಡಿದಂತಹ ಒಂದು ಸುದ್ದಿ ಹಾಗೆ ಇಡೀ ದೇಶದಲ್ಲಿ ಸಂಚಲನ ಉಂಟು ಮಾಡ್ತು. ಆ ಢವ ಢವ ಇನ್ನೂ ಕೂಡ ಹಾಗೆ ಬಾಕಿ ಇದೆ. ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗತ್ತೆ?
ಇನ್ನು ಅತೃಪ್ತರ ಕಥೆ ಏನಾಗುತ್ತೆ?